ಅಲ್ಲಿ ಕೋಲ್ ಮೇಲೆ ಒಣಗ್ತಾ ಇದೆ ತಗೊಂಡು ಹೋಗು. ಏನಿಗ ಅವರೆ ಏನಾದೋ ಬರಿ ಸೀರೆ ಸುಬ ಅಲ್ಲ ಅಂತಾರೆ. ರೌಕೇನು ಇದೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ಅದು ಕೋಲ್ ಮೇಲೆ ಇದೆ ತಗೊಂಡು ಹೋಗು. ಏನಿಗ ನಾನು ಕಾಣ್ತಿದ್ದೀನಿ ಇಲ್ರವ ಮುಚ್ಚಿಕೊಳ್ಳ್ರಿ. ಅವ್ರು ಬಂದ ತಕ್ಷಣ ನಾನೇ ಕುಂತಿರೋದು ಅನ್ಕೊಂಡವರು ಐನೋರು ಕುತ್ಕೊಂಡಿದ್ರೆ ನಾನ್ ಇಷ್ಟೊತ್ತು ಹೊಸಕೋಟೆಗೆ ಹೋಗ್ಬಿಡ್ತಿದ್ನಲ್ಲ. ಹೊಸಕೋಟೆಗೆ ಹೋದಾಗ ಅಲ್ಲಿ ಆ ಸಿದ್ದಿ ಹೊಸ್ಲದ ಮುಂದೆ ನನ್ಗೋಸ್ಕರ ಕಾಯ್ತಿದ್ರು. ಹಸಿರು ಸೀರೆ ಉಟ್ಟು ಬಿಗಿ ರೌಕೆ ತೊಟ್ಟು ಯಾಕೋ ಯಾಕೋ ಈಗ ನಡೀತಾ ಇದ್ಯಾ ಅಯ್ಯ ಬಡ್ಡಿ ಮಗನ. ಅಲ್ಲಿ ಅವಳು ಮಲ್ಗೆ ಮಾಡ್ಕೊಂಡು ಅಂತ ಇದ್ಯಾಕೋ ಒಳ್ಳೆ ಮಲೇರಿಯಾ ಚಳಿ ನಡೆದೆ ನಡೀತಾ ಇದ್ಯಾ. ಬಿಸಿ ಬಿಸಿ ಬಾದಾಮಿ ಹಾಲು ಒಂದು ಎರಡು ಎಲ್ಲ ಹಾಳು ಮಾಡ್ಬಿಟ್ಟ. ನೀನು ನನಗೆ ಕಣ ಸರಿ ಹಾಳಾಗಿ ಹೋಗ್ಲಿ. ಒಂದು ಕೆಲಸ ಮಾಡು, ಹಾಗೂ ನೀನು ಗಟ್ಮುಟ್ಟಾಗಿದ್ಯಾ ಈಗ ಅಲ್ಲಿ ಪಕ್ಕದ ರಸ್ತೆಯಲ್ಲಿ ಒಂದಾಣಿ ಎರಡು ಅಣಿಗೆ ಬಾಡಿಗೆ ಸೈಕಲ್ ಸಿಗುತ್ತೆ ತಗೋ. ಉಳ್ಕೊಂಡು ಹೊಸಕೋಟೆವರೆಗೂ ನಿಲ್ಲಿಸ್ದೆ ಹೋಗ್ತಾ ಇರು. ಹೋಗ್ಬಿಟ್ಟು ಹಂಗೆ ಆ ಸಿದ್ದಿ ಕೇಳು ಇವತ್ತೇನೇನಾಯ್ತು ಅಂತ. ಪಾಪ ಸಿದ್ದಿ ನಾನು ಬರ್ತೀನಿ ಅಂತ ಕಾದು ಕಾದು ಮತ್ತೆ ಈ ದುಡ್ಡನ್ನ ಇವತ್ತಿನ ತಪ್ಕಾಣಿಕೆ ಅಂತ ಕೊಟ್ಬಿಡು. ಆಮೇಲೆ ನಾಳೆ ಒಂದೇ ಬರ್ತೀನಿ ಅಂತ ಹೇಳು. ಕೈ ಬೀಳು ನಿನ್ಕಾಯ್ ಬಳೆಗಳು ಹೊಸಕೋಟೆಗೆ ಹೋಗೋದಕ್ಕೆ ಆ ಹಾಳು ಸಿದ್ದೆ ಒಂದು ದರ್ಶನ ಮಾಡೋದಕ್ಕೆ ನನ್ನ ಹತ್ರ ಮಲೇರಿಯಾ ಚಳಿ ಪೀಡೆ ಕಂಚು ಗಡಗಡ ಭದ್ರಸಿಂಹಾಚಾರಿ ಏನು ಯಾತ್ರೆ ಅಂತೆ ಯಾತ್ರೆ ಅನಂತ ಕೃಷ್ಣಾಚಾರಿ ಅವ್ರ ಅಪ್ಪ ಹಾಳು ಮುಳು ಅಂತ ಸುಳ್ಳು ಹೇಳ ನಾಚಿಕೆ ಆಗೋದಿಲ್ಲ ನಿಮ್ಗೆ. ನಿಮ್ ಜನ್ಮಕ್ಕೆ ಇಷ್ಟ ಗಂಡಸ್ರು ನಾನು ಹೊಸಕೋಟೆಗೆ ಹೋಗ್ಲಿಲ್ವೇ. ಯಾಕೆ ಹೋಗ್ಲಿಲ್ಲ ಯಾಕೆ ಹೋಗ್ಲಿಲ್ಲ ಅಂತ ಬಸ್ ತಪ್ಪು ಹೋಗ್ಲಿಲ್ಲ ಇಲ್ಲ ಅಂದ್ರೆ ಇಷ್ಟೊತ್ತು ನಿಂಗ ಅಂತ ಹೇಳಲ್ಲ. ಹೊಸಕೋಟೆ ಸಿದ್ದಿ ಬಾಗ್ಲು ಹಸಿರು ಸೀರೆ ಮಲ್ಲಿಗೆ ಹೂ ಬಾದಾಮಿ ಹಾಲು ಒಂದು ಎರಡು ಮೂರು ಅಂತ ಏನ್ ಜನ್ಮನೋ ಹಾಳು ಜನ್ಮ ಹಾಳು ಗಂಡಸ್ರು. ಹೌದು ಕಣೆ ಹೌದು ನಾವು ಗಂಡಸ್ರೆಲ್ಲ ಹಾಳೆ. ಹೆಂಗ್ಸು ಅಂತ ಬಂದಾಗ ನಾನು ಒಬ್ನೇ ಅಲ್ವೇ ಊರಲ್ಲಿರೋ ಎಲ್ಲ ಗಂಡಸ್ರು ಹಾಳೆ. ಉಸಿರೆತ್ತಬೇಡಿ ಬಾಯಿ ಮುಚ್ಚಿ ನಾವು ತುಳಿಬಾರ್ದನ್ನ ತುಳ್ಳು ಎಲ್ಲ ಗಂಡಸ್ರ ಬಾಯಿಗೆ ಹಚ್ಚಕ್ ನೋಡ್ತೀರ. ನಿಮ್ ಈ ಸುಟ್ಟು ಚಾಳಿ ನನಗ್ ಗೊತ್ತೇ ಇತ್ತು. ಏನೋ ಗಂಡಸು ಸುಳ್ಳು ಪಳ್ಳು ಹೇಳುತ್ತೆ ಅಂತ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಿದ್ದೆ. ಆದ್ರೆ ಇವತ್ತು ಹುಡುಕಿ ಹಾಕೊಂಡು ಮನೇಲಿ ಅಂತ ನಂಬಿ ಮೋಸ ಮಾಡಿದ್ರಿ. ಮನೆ ಕೆಲಸದವ್ರು ಜೊತೆಗೆ ಹಾಕೊಂಡು ಹೇಳ್ಕೊಳ್ಳೋಕೆ
ಎಲ್ರಿಗೂ ನಮಸ್ಕಾರ. ಈಗ ಪಾತ್ರ ಪರಿಚಯ ನಿಮ್ಮ ಮುಂದೆ. ಬುರ್ಕಿ ವೃತ್ತದ ನಾಟಕ ತಂಡದವರಿಂದ ಸಂಗೀತ ರಾಮಕೃಷ್ಣ ಸರ್ ಹಾಗೂ ಜಗದೀಶ್ ಐರ್ಸಂಗ್ ಸರ್, ರಂಗಸಜ್ಜಿಕೆ ಸಿ ಕೆ ಮಂಜುನಾಥ್, ಕೆ ಮಂಜುನಾಥ್, ಮಂಜುನಾಥ್ ಎಸ್ ಚಿದಾನಂದ್ ಸರ್ ಅವರು, ರವಿಕುಮಾರ್ ಆರ್ ಅವರು, ಇನ್ನು ತಂತ್ರಜ್ಞಾನ ಹಾಗೂ ಇನ್ನಿತರ ಕೆಲಸಗಳಲ್ಲಿ ವಿದ್ಯಾಶಂಕರ್ ಅವರು, ಸಿ ವಿ ಕೃಷ್ಣಕುಮಾರ್ ಅವರು ಬಂದಿದ್ದಾರೆ. ನಾಟಕಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಸಹಕಾರ ನೀಡಿದ್ದಾರೆ ಎಲ್ರಿಗೂ ಧನ್ಯವಾದಗಳು. ಮುಖ್ಯವಾಗಿ ಲಲಿತ ಕಲಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ, ವಿಸಂವಿ ಕನ್ನಡ ಸಂಘದವ್ರಿಗೂ ಎಲ್ರಿಗೂ ಧನ್ಯವಾದಗಳು ಸರ್. ಹಾಗೆ ಈ ಬುರ್ಕಿ ವೃತ್ತದ ನಿರ್ದೇಶಕರಾದ ನಮ್ಮ ಧನಲಕ್ಷ್ಮಿ ಅವರು ಮತ್ತು ಇದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಂಥ ಶ್ರೀನಿವಾಸ್ ಸರ್ ಅವರು, ಮತ್ತು ನಮಗೆ ಸಹಾಯ ಮಾಡಿದಂಥ ವಿದ್ಯಾಶಂಕರ್ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತೀವಿ. ವೀರಭದ್ರಪ್ಪ ಅವರು, ವಿಸಂವಿ ಕನ್ನಡ ಸಂಘದ ಅಧ್ಯಕ್ಷರ ಗೌಡಯ್ಯ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಎಂ ಕೆ ರಮೇಶ್ ಅವರು, ಲಲಿತ ಕಲಾ ಸಂಘದ ಎಲ್ಲ ಪದಾಧಿಕಾರಿಗಳು ದಯಮಾಡಿ ವೇದಿಕೆಗೆ ಬರಬೇಕು. ಬಾ ಉಪೇಂದ್ರ ಸರ್ ಅವರು ದಯಮಾಡಿ ಬನ್ನಿ. ಒಂದು ಲೈನ್ ಇನ್ನು ಮಂಜು ಬನ್ನಿ, ಒಂದು ನಿಮಿಷ ಒಂದು ನಿಮಿಷ. ಏನಪ್ಪ ಸೋಮವಾರ